ಆರುಬಂಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 12 ಗ್ರಾಮಗಳಿಗೆ 2000 ದಿನಸಿ ಕಿಟ್ ವಿತರಿಸಿದ ಕೆಎನ್ ರಘು. ಜನರ ಸೇವೆಯೇ ಮಹಾಸೇವೆ ಎಂಬ ಧ್ಯೇಯ ವಾಕ್ಯದೊಂದಿಗೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಎನ್ ರಘು ಹಾಗೂ ಅವರ ಪತ್ನಿ ಕಾವ್ಯ ರಘುರವರು ವರಮಹಾಲಕ್ಷ್ಮಿ ಹಾಗೂ ಮೊಹರಂ ಹಬ್ಬದ ಹಿನ್ನೆಲೆ ಚಿಕ್ಕಬಳ್ಳಾಪುರ ತಾಲೂಕಿನ ಆರುಬಂಡೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 12 ಹಳ್ಳಿಯ ಬಡ ಜನತೆಗೆ ಸುಮಾರು 2000 ದಿನಸಿ ಕಿಟ್ ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಕೊರೋನಾದಿಂದ ಆರ್ಥಿಕ ಪರಿಸ್ಥಿತಿಯನ್ನು ಎದುರಿಸುತ್ತಿರುವ ಬಡವರಿಗೆ ನಿರ್ಗತಿಕರಿಗೆ 2000 ದಿನಸಿ ಕಿಟ್ಟುಗಳನ್ನು ಕೆಎನ್ ರಘು ಜನಸೇವಾ ಟ್ರಸ್ಟ್ ವತಿಯಿಂದ ವಿತರಿಸಲಾಗಿದ್ದು ಜನಸೇವೆ ಮಾಡುವುದೇ ನಮ್ಮ ಮೂಲ ಉದ್ದೇಶ ಎಂದು ಕೆಎನ್ ರಘು ತಿಳಿಸಿದರು. ದೇಶದಲ್ಲಿ ಆರ್ಥಿಕ ಪರಿಸ್ಥಿತಿ ಯಾವ ಥರ ಹದಗೆಟ್ಟಿದೆ ಅಂದ್ಬಿಟ್ಟು ಬಿಕಾಸ್ ಆಫ್ ಈ ಕರೋನಾ ಇದರಿಂದ ಅಲ್ವಾ ಜನರ ಜೀವನ ಮಾಡೋದು ತುಂಬ ಕಷ್ಟ ಆಗ್ತದೆ. ಹೌದು, ಈಗ ಇವತ್ತಿನ ಪರಿಸ್ಥಿತಿಯಲ್ಲಿ ಈಗ ಮೂರನೇ ಅಲೆ ಬೇರೆ ಅಂತ ನಮಗೆ ನ್ಯೂಸ್ ಬರ್ತಾಯಿದೆ. ಸೊ ಹಾಗಾಗಿ ಸಾಕಷ್ಟು ತೊಂದರೆಗೊಳಗಾಗಿರ್ತಾರೆ. ಹೌದು, ಸೊ ನಾನು ಮೊದಲೇ ನಿಮ್ಗೆ ಹೇಳಿದೆ, ನಾನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಆದಷ್ಟು ನಾನು ಎಲ್ಲ ಕಡೆ ಒಂದು ಆಹಾರ ಕಿಟ್ ವಿತರಣೆ ಮಾಡ್ತೀನಿ ಅಂತ ಹೇಳಿದೆ. ಸೊ ಇವತ್ತು ನಾವು ಈ ದಿನ ನಮ್ಮ ಆರುಬಂಡೆ ಪಂಚಾಯಿತಿ ಏನಿದೆ ಸುಮಾರು ಗ್ರಾಮ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗೆ 12 ಹಳ್ಳಿಗಳು ಬರ್ತವೆ. ಸುಮಾರು ಸರಿ ಸುಮಾರು ಒಂದು 2000 ಕಿಟ್ಟು ನಾವು ಇವತ್ತು ಕೊಡ್ತಾಯಿದ್ದೀವಿ. ಮೊದಲಿಗೆ ಈ ಆರುಬಂಡೆ ಹಳ್ಳಿಯಲ್ಲಿ ನಾವು ಸ್ಟಾರ್ಟ್ ಮಾಡಿ ಸುಮಾರು ಒಂದು 250-300 ಕಿಟ್ಗಳನ್ನು ಇವತ್ತು ವಿತರಣೆ ಮಾಡಿದ್ದೀವಿ. ಸೊ ನಮ್ಮ ಎಲ್ಲ ಮುಖಂಡರು, ಈ ಊರಿನ ಮುಖಂಡರಾಗಿರ್ಬೋದು, ನಮ್ಮ ತಾಲೂಕಿನ ಕಾಂಗ್ರೆಸ್ ಮುಖಂಡರುಗಳ ಸಮ್ಮುಖದಲ್ಲಿ ನಾವು ಇವತ್ತು ಕಿಟ್ಟನ್ನು ಕೊಟ್ಟಿದ್ದೀವಿ. ನಾವು ಆ್ಯಕ್ಚುಲಿ ಇವತ್ತು ಕೊಡಬೇಕು ಅನ್ನೋ ಒಂದು ರೀಸನ್ ಬಂದು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ ಅಲ್ವಾ, ಎಲ್ಲ ಎಲ್ಲರಿಗೂ ಆ ತಾಯಿ ಲಕ್ಷ್ಮಿ ಒಳ್ಳೇದು ಮಾಡಲಿ, ಸಂತೋಷವಾಗಿ ಆರೋಗ್ಯ ಆಯಸ್ಸವ್ರಿಗೆ ಕೊಟ್ಟು ಕಾಪಾಡಲಿ ಅಂತ ನಾನು ಆ ತಾಯಿ ಹತ್ರ ಕೇಳ್ಕೊಳ್ತೀನಿ. ಒಂದು, ಆಮೇಲೆ ನಾಳೆ ಬಂದು ನಮ್ಮ ಮೊಹರಂ ಇದೆ, ಮೊಹರಂ ಹಬ್ಬ. ಸೊ ಅದರ ಪ್ರಯುಕ್ತನೂ ನಾವು ಇದು ಮಾಡ್ತಾ ಇದ್ದೀವಿ. ಮತ್ತು ನಮ್ಮ ರಾಜೀವ್ ಗಾಂಧಿ ಸರ್ದು ಬರ್ತ್ಡೇ ಇದೆ ನಾಳೆ. ಸೊ ಅಡ್ವಾನ್ಸ್ ಆಗಿ ನಾವು ಅದ ಒಂದು ವಿಶೇಷವಾಗಿ ಇವತ್ತು ಈ ಕಿಟ್ ವಿತರಣೆ ಹಮ್ಮಿಕೊಂಡಿದ್ದೀವಿ. ನಮ್ಮದು ಜನಸೇವೆ, ನಾವಿರೋದೇ ಜನಕ್ಕೋಸ್ಕರ, ನಾವಿರೋದೇ ಜನಕ್ಕೋಸ್ಕರ. ಆ್ಯಕ್ಚುಲಿ ಇವತ್ತು ನಮ್ಮ ಶ್ರೀಮತಿಯವರು ಕಾವ್ಯವರು ಬಂದಿದ್ದಾರೆ. ಸೊ ನಮ್ಮ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾ ಬರೋದು ಸ್ವಲ್ಪ ತಡ ಆಯಿತು, 1.5 ಗಂಟೆ ಲೇಟ್ ಆಯಿತು. ರೀಸನ್ ಹೇಳ್ಬಿಡ್ತೀವಿ, ನಮಗೆ ಒಬ್ಬಳು ಮಗಳು, ಸೊ ಅವಳಿಗೆ ಆ್ಯಕ್ಚುಲಿ ಜ್ವರ ಇವತ್ತು. ಸೊ ಆದ್ರೂ ಮನೆಯಲ್ಲಿ ನಮ್ಮ ಅತ್ತೆಯವ್ರ ಸಮ್ಮುಖದಲ್ಲಿ ಬಿಟ್ಟು ಅವ್ರಿಗೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿಸ್ಬಿಟ್ಟು ನಾವು ಸ್ವಲ್ಪ ತಡ ಆಯಿತು ಬಂದಿದ್ದು. ಬಟ್ ನಮಗಿರೋದು ಒಂದು ಉದ್ದೇಶ ಜನಸೇವೆ. ಕೆಎನ್ ರಘು ಅವರ ಕಾರ್ಯಕ್ಕೆ ಅವರ ಪತ್ನಿ ಕಾವ್ಯ ರಘು ಜೊತೆಯಾಗಿ ದಿನಸಿ ಕಿಟ್ಟುಗಳನ್ನು ವಿತರಿಸಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಜನಸೇವೆ ಮಾಡುವುದಾಗಿ ತಿಳಿಸಿದರು. ಸರ್, ಆ್ಯಕ್ಚುಲಿ ಇಂಥ ಕೊರೋನಾ ಸಿಚುಯೇಷನಲ್ಲಿ ಜನಕ್ಕೆ ಹೆಲ್ಪ್ ಮಾಡೋದು, ಲೈಕ್ ರೇಷನ್ ಕಿಟ್ ಕೊಡೋದು, ಇದೆಲ್ಲ ತುಂಬ ಒಳ್ಳೆ ಕೆಲಸ. ಲೈಕ್ ನನ್ನ ಹಸ್ಬೆಂಡ್ ಇದು ಮಾಡಿದ್ರು ನಂಗೆ ತುಂಬ ಖುಷಿ ಇದೆ. ಲೈಕ್ ಬೇಸಿಕಲಿ ನಮ್ಮ ಜನಸೇವೆ ಅಂದರೆ ಮೊದಲಿಂದನೂ ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ ಆ್ಯಂಡ್ ಕಾಳಜಿ ಇದೆ. ಸೊ ಆದ್ದರಿಂದ ನನಗೆ ತುಂಬ ಖುಷಿ ಇದೆ. ಸರ್, ಆ್ಯಕ್ಚುಲಿ ಖುಷಿ ಇದೆ, ಲೈಕ್ ಹಿಂಗೆ ಮಕ್ಕಳಿಗೆ ಟಾಯ್ಸ್ ಬೇಕು ಅಂದರೆ ಅವ್ರಿಗೆ ಜಸ್ಟ್ ಟಾಯ್ಸ್ ಅಂತ ಅನಿಸುತ್ತೆ ಅದು, ಬಟ್ ಅವ್ರ ಕಣ್ಣಿಗೆ ಅದು ಬೇರೆಯೇ ಆಗಿರುತ್ತೆ. ಅದೇ ರೀತಿ ನಮಗೆ ಜಸ್ಟ್ ಒಂದು ರೇಷನ್ ಕಿಟ್ ವಿತರಣೆ ಆಗಿರ್ಬೋದು, ಬಟ್ ಈಸ್ಕೊಂಡು ಹೋಗೋರಿಗೆ ಅದು ಮಹತ್ವನೇ ಬೇರೆ ಇರುತ್ತೆ, ಅದು ಈ ಸಿಚುಯೇಷನಲ್ಲಿ. ಸೊ ಅದು ತುಂಬ ಖುಷಿ ಇದೆ. ಲೈಕ್ ನಾಳೆ ಬೇರೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಮೊಹರಂ ಹಬ್ಬ ಇದೆ. ಸೊ ಇಂಥ ಸಂದರ್ಭದಲ್ಲಿ ರೇಷನ್ ಕಿಟ್ ವಿತರಣೆ ಮಾಡೋದು ಅದು ಬಹಳ ಉಪಯುಕ್ತ ಆಗುತ್ತೆ ಜನಗಳಿಗೆ, ಆ್ಯಂಡ್ ತುಂಬ ಸಂತೋಷ ಆಗ್ತದೆ ನನಗೆ. ಜನಗಳಿಗೆ ಹೇಳೋದಿಷ್ಟೇ, ಲೈಕ್ ಸದಾಕಾಲ ನಾವು ಜನಸೇವೆ ಅಂತ ಇರ್ತೀವಿ, ಯಾರು ಏನು ಲೈಕ್ ಚಿಂತೆ ಮಾಡೋದು ಬೇಡ. ಲೈಕ್ ದೇ ನೀಡ್ ಟು ಸೆಲೆಕ್ಟ್ ದ ಲೀಡರ್ಸ್, ಪ್ರಾಪರ್ ಲೀಡರ್ಸ್ ಮುಂದಿನ ದಿನಗಳಲ್ಲಿ. ಲೈಕ್ ಆಲ್ವೇಸ್ ನಾವು ಇದ್ದೇ ಇರ್ತೀವಿ ಜನಸೇವೆಗೆ ಮಾಡೋದಕ್ಕೆ.